ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಮಾವನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಸ್ಥಿತಿ ಚಿಂತಾಜನಕವಾಗಿದ್ದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಬೇಕಾದ ಅವಶ್ಯಕತೆ ಇದೆ. ಸೋರು ತಿಹುದು ಶಾಲೆಯ ಮಾಳಿಗೆ ಜೇವರ್ಗಿ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಕೂಡ ಶಾಲೆಗೆ ಬಂದು ಭೇಟಿ ನೀಡದ ಬಿಇಒ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಸರ್ಕಾರಿ ಮಾದರಿಯ ಪ್ರೌಢಶಾಲೆ ಮಾವನೂರು ಗ್ರಾಮದ ಶಾಲೆಯ ಸ್ಥಿತಿ ಚಿಂತಾಜನಕವಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಶಾಲೆಯ ಕಾರ್ಯಾಲಯ ಸೇರಿದಂತೆ ತರಗತಿಯ 8 ಕೋಣೆಗಳಲ್ಲಿ ಅದರಲ್ಲಿ 6 ಕೋಣೆಗಳು ಸೋರುತ್ತಿವೆ. ಆಗಲೋ ಈಗಲೋ ಬೀಳುವ ಹಂತದಲ್ಲಿವೆ. ಬಡ ಮಕ್ಕಳು ಬಂದು ಓದುವ ಶಾಲೆ ತುಂಬಾ ಹಳೆಯ ಕಟ್ಟಡವಾಗಿರುವುದರಿಂದ ಮಳೆಗಾಲ ಬಂದ್ರೆ ಸಾಕು ಜೀವ ಕೈಯಲ್ಲಿ ಹಿಡಿದುಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡಬೇಕಾಗುತ್ತಿದೆ ಎಂದು ಶಾಲಾ ಸಿಬ್ಬಂದಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಲವು ಬಾರಿ ಪತ್ರದ ಮೂಲಕ ಮತ್ತು ಖುದ್ದಾಗಿ ಬಿಇಒ ಅವರನ್ನ ಭೇಟಿಯಾಗಿ ಸಮಸ್ಯೆ ಕುರಿತು ತಿಳಿಸಿದ್ದೇವೆ. ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ ಎಂದು ತಿಳಿಸಿದ್ರು. ಮಳೆ ಬರುವುದು ಸ್ವಲ್ಪ ಮಟ್ಟಿಗೆ ನಿಂತಿದೆ. ಈಗಲಾದರೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಬಂದು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಮಾವನೂರು ಗ್ರಾಮದ ಶಾಲೆಯ ಒಂದು ದುಸ್ಥಿತಿ ತುಂಬ ಗಂಭೀರವಾಗಿದೆ. ಇಲ್ಲಿ ಬಡ ಮಕ್ಕಳು ಬರ್ತಾ ಇದ್ದಾರೆ, ಶಾಲೆಗೆ ಬರ್ತವೆ. ಈ ಮಕ್ಕಳು ಏನಪ್ಪ ಅಂತಂದ್ರೆ ಇಂಥ ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ಶಿಕ್ಷಣವನ್ನು ಪಡಿತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಶಾಲೆಯ ಕೋಣೆಗಳು ಸತತವಾಗಿ ಸೋರ್ತಾ ಇದ್ದಾವೆ. ಎಲ್ಲ ಮಕ್ಕಳು ಇವಾಗ ಮಧ್ಯಾಹ್ನ ಇವಾಗ ಕುಂದಲಕ್ಕೆ ಒಂದು ಸ್ಥಳ ಇಲ್ಲಾರ ಸಲುವಾಗಿ ಮಕ್ಕಳು ಬೇರೆ ಕಡೆ ಅಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಂ, ಏನು ನಮ್ಮ ಇನ್ನು ಸರ್ ಪ್ರವೀಣ್ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀಯ? 6ನೇ. ಹಾಂ, ಯಾವ ಎಲ್ಲ ಎಲ್ಲ ಸ್ಕೂಲು ಸೋರ್ತಾ ಇದ್ದಾವೆ? ಹಾಂ. ಹಾಂ, ಮತ್ತೆ ಈಗ ಯಾವ ಅಲ್ಲಿಂದ ಎಲ್ಲ ಸ್ಕೂಲ್ ಸೋರ್ತಾ ಇದ್ದಾವೆ? ನೋಡಿ ವೀಕ್ಷಕರೇ, ಈ ಒಂದು ಶಾಲೆಯ ಪರಿಸ್ಥಿತಿ ಎಲ್ಲ ಕಡೆ ಮೇಲ್ಛಾವಣಿ ಪೂರ ಒಂದು ಮಳೆ ಸತತ ಒಂದು ವಾರದಿಂದ ಬರ್ತಕ್ಕಂಥ ಮಳೆಯಿಂದ ಸೋರಿ ಈಗ ಮೇಲಿನ ಒಂದು ಮೇಲ್ಛಾವಣಿ ಅಂತ ನೀರು ಹಿಡಿದು ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಒಳಗಡೆ ಬನ್ನಿ ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಈ ರೀತಿ ಒಂದು ಇಂಥ ಒಂದು ಪರಿಸ್ಥಿತಿ ಇದೆ. ಮಕ್ಕಳು ಹೇಗೆ ವಿದ್ಯಾಭ್ಯಾಸ ಮಾಡಬೇಕು? ದಯವಿಟ್ಟು ಶಿಕ್ಷಣ ಇಲಾಖೆ ಮತ್ತು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಾವನೂರು, ಎಲ್ಲಿಂದ ಹೇಳ್ತಾನೆ ಸರ್ ಎಷ್ಟು ಮಕ್ಕಳು? ಇಲ್ಲಿ 1ರಿಂದ 8ನೇ ತರಗತಿವರೆಗೆ ಶಾಲೆ ಇದೆ. ಒಟ್ಟು 280 ಮಕ್ಕಳಿದ್ದಾರೆ ಇಲ್ಲಿ. ಆದರೆ ರೂಮ್ಗಳು ಮಾತ್ರ 10 ರೂಮ್ಗಳಿವೆ. 10 ರೂಮ್ಗಳು ಸೋರ್ತಾ ಇದೆ, ಆಫೀಸ್ ರೂಮ್ ಸೋರ್ತಾ ಇದೆ. ಇಲ್ಲಿ ಮಕ್ಕಳಿಗೆ ಕೂಡಲಿಕ್ಕೆ ಜಾಗ ಇಲ್ಲ, ಏನಿಲ್ಲ. ಅಷ್ಟೊಂದು ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಈಗ ಮಳೆ ಬಂದು. ಸರ್, 10 ಕೋಣೆಗಳು ಸೋರ್ತಾ ಇದೆ. ಇವಾಗೆಲ್ಲ ಅಂದರೆ ಶಾಲೆಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಕೂಡ ಎಲ್ಲ ದಾಖಲಾತಿ ಎಲ್ಲ ಅಲ್ಮರಿಯಲ್ಲಿ ಇಟ್ಬಿಟ್ಟೀವಿ. ಯಾವುದು ತೊಯ್ಲಾರ್ದಂಗೆ ಸ್ವಚ್ಛ ಇದ್ರಾಗಿ ಮಾಡಿ ನಾವು ಕಪಾಟಿನ ಅಲ್ಮರಿಯಲ್ಲಿ ಇಟ್ಟು ಲಾಕ್ ಮಾಡಿಬಿಟ್ಟಿದೀವಲ್ಲ. ಸರ್, ಇವಾಗ ನೀವು ಈ ಒಂದು ಸ್ಕೂಲ್ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಕೆಲಸ ಡ್ಯೂಟಿ ಅಂದರೆ ಕೆಲಸ ಮಾಡ್ತಾ ಇದ್ದೀವಿ? ನಾವು ಬಂದು 9 ವರ್ಷ ಆಯಿತು. ಅಂದರೆ ಇದೇ ವರ್ಷ ಮಳೆಗೆ ಸೋರ್ತಾ ಇದೆ ಸರ್? ಮೊದಲು ಮಳೆ ಬಂದಾಗ, ಆದರೆ ಈ ವರ್ಷನಷ್ಟು ಡ್ಯಾಮೇಜ್ ಎಂದೂ ಆಗಿದಿಲ್ಲ. ಇದು ಅತಿ ಹೆಚ್ಚು ಅಂದರೆ ಇದು ವರ್ಷ. ಇವಾಗ ಈ ಒಂದು ಶಾಲೆ ಮೇಲ್ಛಾವಣಿ ಸೋರುವ ವಿಷಯ ಸಂಬಂಧಪಟ್ಟಂಗೆ ಮೇಲಧಿಕಾರಿಗಳು ಬಿ ಒರಿಗೆ ತಾವೇನು ಗಮನಕ್ಕೆ ತಂದಿರಿ ಸರ್? ಎಲ್ಲ ವಾಟ್ಸಪ್ ಮಾಡಿದ್ದೀವಿ ಬಿ ಒರಿಗೆ, ಮತ್ತು ಈ ಪಿ ಡಿ ಒ ಅವ್ರಿಗೂ ಹೇಳಿದ್ವಿ. ಇದಕ್ಕಿಂತ ಮುಂಚೆನೇ ಗಮನಕ್ಕೆ ತಂದಿದ್ವಿ. ಸರ್, ಏನು ಹೇಳಿದ್ರು ಸರ್ ಅವರು? ಅವ್ರಿಗೆ ಮಾಡಿಸ್ತೀವಿ ಅಂತ ಹೇಳ್ತಾರೆ, ವರ್ಷನ ಮಾಡಿಸ್ತೀವಿ ಅಂತಾರೆ. ಏನು ಮಾಡಿಸಿದ್ರು? ಹೀಗಾಗಿ ತುಂಬಾ ಮಕ್ಕಳಿಗೆ ತೊಂದರೆ ಆಗ್ಬಿಟ್ಟು ನೋಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.